नमस्कार न्यूज फर्स्ट के स्वागत नान काव्यश्री नेशनल क्रश रश्मिका मंदण्ण विवाद मई मेले एल्कोल्तारो अथवा विवाद हुडुकिकोंडु बरुतो ओंदु गोत्तिल्ल आदरीग किरिक बेडगी मत्तोंदु कॉन्ट्रवर्सी माड्कोंडिद्दारे बालीवुड अन्न होगळो बरदल्लि रश्मिका अदोंदु हेळिके कोट्टु साउथ सिनी प्रियर केंगण्णिगे गुरियागिद्दारे अंदहागे रश्मिका कोट्ट आ हेळिके एनु ಅದಕ್ಕೂ ಸೌತ್ ಸಿನಿ ಪ್ರಿಯರು ಸಿಟ್ಟಾಗಿದ್ದೇಕೆ ಗೊತ್ತಾ ನನ್ನ ಪ್ರಕಾರ ಬಾಲಿವುಡ್ ರೊಮ್ಯಾಂಟಿಕ್ ಹಾಡುಗಳು ಚೆನ್ನಾಗಿರುತ್ತವೆ ನಾನು ಬೆಳೆಯುತ್ತಿದ್ದಾಗ ರೊಮ್ಯಾಂಟಿಕ್ ಹಾಡುಗಳೆಂದರೆ ಅದು ಬಾಲಿವುಡ್ ರೊಮ್ಯಾಂಟಿಕ್ ಸಾಂಗ್ಗಳು ಮಾತ್ರ ಆದರೆ ದಕ್ಷಿಣ ಭಾರತದಲ್ಲಿ ಮಾಸ್ ಮಸಾಲಾ ಐಟಂ ಸಾಂಗ್ಗಳು ಡ್ಯಾನ್ಸ್ ಮಾತ್ರ ಇರುತ್ತೆ ಕೇಳಿದ್ರಲ್ಲ ರಶ್ಮಿಕಾರ ಮಾತುಗಳನ್ನ ರಶ್ಮಿಕಾ ನಟನೆಯ ಬಾಲಿವುಡ್ ಸಿನಿಮಾ ಮಿಷನ್ ಮಜ್ನು ಪ್ರಮೋಷನ್ ಮಾಡುವಾಗ ಬಾಲಿವುಡ್ ಹಾಡುಗಳ ಬಗ್ಗೆ ನಟಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು बरी बालीवुड सांग बगे मेच्चुगे व्यक्तपडिसिद्रे विचार इष्टु दोड्ड मट्टदल्लि सद्दु माडुत्तिरलिल्ल रोमांटिक सांग्स अंद्रे बालीवुड रोमांटिक हाडुगळिगे बालीवुड बेस्ट एंब मातिगे सुम्मनागद रश्मिका साउथ नल्लि मास मसाला सांग्स ऐटम सांग्स जास्ति अंद्रु ईकेय हेळिकेयिंद रोच्चिगेद्दिरुव दक्षिण भारतद सिनि प्रियरु रश्मिका बगे आक्रोश व्यक्तपडिसिद्दारे रश्मिका हेळिदंते ದಕ್ಷಿಣ ಭಾರತದ ಚಿತ್ರಗಳಲ್ಲಿ ರೊಮ್ಯಾಂಟಿಕ್ ಸಾಂಗ್ಸ್ ಇಲ್ವಾ ಹಾಗಾದ್ರೆ ದಕ್ಷಿಣದ ಚಿತ್ರರಂಗ ಹುಟ್ಟಿದಾಗಿನಿಂದ ಇಲ್ಲಿವರೆಗೂ ರೊಮ್ಯಾಂಟಿಕ್ ಹಾಡುಗಳು ರಚನೆಯಾಗಿವೆ ಸಾವಿರಾರು ಹಾಡುಗಳನ್ನು ಉದಾಹರಣೆಯಾಗಿ ಕೂಡ ಕೊಡಬಹುದು ಬೇರೆ ಯಾಕೆ ಅವರೇ ನಟನೆ ಮಾಡಿರೋ ಕನ್ನಡ ತೆಲುಗು ಸಿನಿಮಾಗಳಲ್ಲೂ ರೊಮ್ಯಾಂಟಿಕ್ ಹಾಡುಗಳಿವೆ ಅಂದಹಾಗೆ ರಶ್ಮಿಕಾ ಈ ರೀತಿ ಕಾಂಟ್ರವರ್ಸಿ ಮಾಡ್ಕೊಳ್ತಿರೋದು ಇದೇ ಮೊದಲೇನೋ ಅಲ್ಲ ಕನ್ನಡದ ಕಿರಿಕ್ ಪಾರ್ಟಿ ಮೂಲಕ ರಶ್ಮಿಕಾಗೆ ದೊಡ್ಡ ಬ್ರೇಕ್ ಸಿಕ್ಕಿತ್ತು ಪರಿಣಾಮ ಟಾಲಿವುಡ್ ನಿಂದ ಅವಕಾಶಗಳು ಅರಸಿಕೊಂಡು ಬಂದಿದ್ವು ಕಿರಿಕ್ ಸಿನಿಮಾ ಮೂಲಕ ಟಾಲಿವುಡ್ನ ಸೇತುವೆ ಹತ್ತಿದಾಕೆ ನಂತರ ಕನ್ನಡದ ಬಗ್ಗೆ ತೂಕೈಲದ ಮಾತುಗಳನ್ನಾಡಿ ಕನ್ನಡಿಗರ ಕೆಂಗಣ್ಣಿಗೂ ಗುರಿಯಾಗಿದ್ರು ಕನ್ನಡದ ಕಿರಿಕ್ ಪಾರ್ಟಿ ಸಿನಿಮಾ ಮೂಲಕ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟ ರಶ್ಮಿಕಾ ಮಂದಣ್ಣ ಅನಂತರ ತಿರುಗಿ ನೋಡಿದ್ದೇ ಇಲ್ಲ ನೋಡ್ತಾ ನೋಡ್ತಾ ಇರುವಂತೆ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ಸ್ಕ್ರೀನ್ ಶೇರ್ ಮಾಡೋ ಅವಕಾಶ ಈಕೆಗೆ ಸಿಕ್ತು ಅಭಿನಯಿಸಿದ ಬಹುತೇಕ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಕಮಾಲ್ ಮಾಡಿದ್ವು ಒಂದು ರೀತಿಯಲ್ಲಿ ಈ ಕಾಂಟ್ರವರ್ಸಿ ಕ್ವೀನ್ ಮುಟ್ಟಿದೆಲ್ಲ ಚಿನ್ನವಾಯಿತು ಆದರೆ ರಶ್ಮಿಕಾ ವಿರುದ್ಧ ಹತ್ತಿದ ಏಣಿಯನ್ನ ತಳ್ಳಿದ ಆರೋಪವಿದೆ ಯಾಕೆ ಅಂದ್ರ ಅದಕ್ಕೆ ಕಾರಣ ಸಂದರ್ಶನವೊಂದರಲ್ಲಿ ರಶ್ಮಿಕಾ ನೀಡಿದ ಅದೊಂದು ಹೇಳಿಕೆ ಇತ್ತೀಚೆಗೆ ಚಾನೆಲ್ ಒಂದರಲ್ಲಿ ನಿಮಗೆ ಸಿನಿಮಾದಲ್ಲಿ ಮೊದಲು ಅವಕಾಶ ನೀಡಿದವರು ಯಾರು ಅಂತ ಕೇಳಿದ ಪ್ರಶ್ನೆಗೆ ರಶ್ಮಿಕಾ ನೇರವಾಗಿ ಹೇಳದೆ ಕೈಸನ್ನೆ ಮಾಡ್ತಾ ಸಂಸ್ಥೆ ಹೆಸರನ್ನ ಹೇಳಿದ್ರು ಇದು ಕನ್ನಡ ಸಿನಿಪ್ರಿಯರ ಆಕ್ರೋಶಕ್ಕೆ ಕಾರಣವಾಗಿತ್ತು ರಶ್ಮಿಕಾರನ್ನ ಸ್ಯಾಂಡಲ್ವುಡ್ ನಲ್ಲಿ ಬ್ಯಾನ್ ಮಾಡಬೇಕು ಅನ್ನೋ ಕೂಗು ಸಹ ಕೇಳಬಂದಿತ್ತು ಇಷ್ಟೇ ಅಲ್ಲ ಇದಕ್ಕೂ ಮೊದಲು ಖಾಸಗಿ ಚಾನೆಲ್ ಒಂದರಲ್ಲಿ ಮಾತನಾಡುವಾಗ ನಾನು ತೆಲುಗು ಡಬ್ ಮಾಡ್ತೀನಿ ಆದ್ರೆ ಕನ್ನಡ ಸರಿಯಾಗಿ ಬರಲ್ಲ ಅಂತ ಹೇಳಿದ್ರು ಅದು ಕೂಡ ದೊಡ್ಡ ವಿವಾದವಾಗಿತ್ತು ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿತ್ತು ಅಷ್ಟೇ ಅಲ್ಲ ಕನ್ನಡದ ಹೆಮ್ಮೆಯ ಸಿನಿಮಾಗಳಾಗಿರೋ ಕೆಜಿಎಫ್ ಕಾಂತಾರ ಬಗ್ಗೆ ಇಂಡಿಯಾದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿತ್ತು ಬಾಲಿವುಡ್ ಮಂದಿ ಕೂಡ ಎರಡು ಸಿನಿಮಾವನ್ನ ಹಾಡಿ ಹೊಗಳಿದ್ರು ಆದರೆ ರಶ್ಮಿಕಾ ಮಾತ್ರ ತುಟಿಕ್ ಪಿಟಿಕ್ ಅನ್ನದೆ ವಿವಾದದಲ್ಲಿ ಸಿಲುಕಿಕೊಂಡಿದ್ರು ರಶ್ಮಿಕಾ ಮಾಡಿಕೊಂಡಿರೋ ಎಡವಟ್ಟುಗಳಿಂದಾಗಿ ದಕ್ಷಿಣ ಭಾರತದ ಸಿರಿ ಪ್ರಿಯರು ಆಕೆಯ ಚಿತ್ರಗಳಿಗೂ ಬಾಯ್ಕಾಟ್ ಮಾಡಬಹುದು ಎಂಬ ಆತಂಕ ಕಾಡ್ತಿದೆ ಹೀಗಾಗಿಯೇ ಪುಷ್ಪ ಭಾಗ ಎರಡರಲ್ಲೂ ಆಕೆಗೆ ಸ್ಥಾನ ಸಿಗುವುದು ಡೌಟ್ ಎಂಬ ಮಾತುಗಳು ಈಗಾಗಲೇ ಕೇಳ್ಬರ್ತಿವೆ ಇದೆಲ್ಲ ನಿಜವಾದ್ರೆ ಒಬ್ಬ ಪ್ರತಿಭಾನ್ವಿತ ನಟಿ ತನ್ನ ನಾಲಿಗೆಯನ್ನ ಹರಿಬಿಟ್ಟು ಅವಕಾಶ ಕಳೆದುಕೊಂಡ್ರೆ ಇದು ಸ್ವಯಂಕೃತ ಅಪರಾಧವಲ್ಲದೆ ಬೇರೇನೂ ಅಲ್ಲ ಸ್ಪೆಷಲ್ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ